ಎಲ್ರಿಗೂ ನಮಸ್ಕಾರ ಫಾರ್ಮರ್ಸ್ ಮಾರ್ಕೆಟ್ ಮಿನಿ ಬ್ಲಾಗ್ಸ್ಗೆ ಸ್ವಾಗತ ಇವಾಗ ಎಷ್ಟೊಂದು ಜನ ಹೈಟೆಕ್ ಶೆಡ್ ಅಂತ ಕಟ್ತಾ ಇದ್ದಾರೆ ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕನ್ವೀನಿಯೆಂಟ್ ಆಗಕೋಸ್ಕರ ನೀರಿನಲ್ಲಿ ಶೆಡ್ ಒಳಗಡೆನೆ ಹಾಕಿ ಬಿಡ್ತಾರೆ ಕೆಲವೊಬ್ರು ಇನ್ನೂ ಕನ್ವೀನಿಯೆಂಟ್ ಆಗಲಿ ಅಂತ ಹೇಳಿ ಕಂಪಾರ್ಟ್ಮೆಂಟ್ ವೈಸು ಹಾಕೊಂಡು ಹೋಗ್ತಾರೆ ನಲ್ಲಿ ಅಲ್ಲೇ ಇರಲಿ ನಾನು ಅಲ್ಲೇ ನೀರು ಕೊಡಿಸ್ಕೊತೀನಿ ಅಂತ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಇನ್ವೆಸ್ಟು ಕೆಲವೊಬ್ಬರು ಹೆಂಗೆ ಮಾಡ್ತಾರಂತ ಹೇಳಿದ್ರೆ ಕಮ್ಮಿ ಬೆಲೆ ಪೈಪು ಅಥವಾ ಕಮ್ಮಿ ಕ್ವಾಲಿಟಿ ಪೈಪನ್ನ ತೊಗೊಂಬಂದು ಹಾಕ್ತಾರೆ ಸೊ ಈ ಕಂಪಾರ್ಟ್ಮೆಂಟ್ಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಮರಿಗಳನ್ನು ಒಡೆದು ಪೈಪ್ನ ಒಡೆದಾಕುತ್ತೆ ಅದಾದಮೇಲೆ ಫುಲ್ಲು ಟ್ಯಾಂಕ್ ಖಾಲಿ ಆಗೋ ತನಕ ನೀರು ಶೆಡ್ ಒಳಗಡೆ ಫ್ಲೋ ಆಗುತ್ತೆ ಸೊ ಟೈಮ್ನ ಪ್ರಾಪರಾಗಿ ಇನ್ವೆಸ್ಟ್ ಮಾಡಬೇಕು ನೀವು ಫಾರ್ಮಿಂಗಲ್ಲಿ ಹೆಂಗಂತ ಹೇಳಿದ್ರೆ ದಪ್ಪ ಇಂಚಿನ ಪೈಪ್ ಹಾಕೊಂಡ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಒಂದು ಲಾಂಗ್ ಲೈಫ್ ಇರುತ್ತೆ ಅದಾದಮೇಲೆ ನಿಮಗೆ ಬೇಗ ಫ್ಲೋ ಆಗೋದ್ರಿಂದ ಬೇಗ ತುಂಬುತ್ತೆ ಸೊ ಕಮ್ಮಿ ಟೈಮ್ ನೀವು ಶೆಡ್ಯೂಲ್ಗಡೆ ಇರ್ತೀರ ಇದೊಂದು ಟಿಪ್ಪು ಚಿಕ್ಕ ಟಿಪ್ಪು ಜಾಸ್ತಿ ದೊಡ್ಡದೇನಲ್ಲ ಸೊ ಇವಾಗ ನಾನು ಇಲ್ಲಿಗೆ ಮುಗಿಸ್ತೀನಿ ಇನ್ನು ನಾಳೆ ಸಿಗ್ತೀನಿ